ಎಲ್ಲರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 3 ದೇವರ ರಾಜ್ಯಕ್ಕಾಗಿ ಕಾಯುವ ದಿನಗಳು ಪುಟ 37. ನಾವು ಪತ್ರಗಳಿಂದ ಆಯ್ದ ಮುಂದಣ ಸಂಗತಿಗಳು ನಾಗರಿಕ ನಿಯಮಗಳ ಸಂಪುಟದಲ್ಲಿರುವ ಜಸ್ಟಿನ್ನ ಕಟ್ಟಳೆಗಳೊಂದಿಗೆ ಪೂರ್ಣವಾಗಿ ಕಂಡುಬರಬಹುದು. ಪೋಪ್ನ ಅಧಿಕಾರದ ಹಕ್ಕೇಳಿಕೆಯ ಮೊದಲನೆಯ ಅಧಿಕಾರಯುಕ್ತ ಅಂಗೀಕಾರವು ನಂತರದಲ್ಲಿ ಹೆಚ್ಚು ಹೆಚ್ಚಾಗಿ ಅರಿಕೆ ಮಾಡಲ್ಪಟ್ಟವು ಎಂಬುದು ಫೋಕಸ್ ಮತ್ತು ಆತನ ಉತ್ತರಾಧಿಕಾರಿ ಚಕ್ರವರ್ತಿಗಳು ಸೂಚಿಸಿದರು. ಆದರೆ ಆಡಳಿತಗಾರನೆಂದು ಅಂಗೀಕರಿಸಿದ ಮೇಲೆಯೂ ಪಾದ್ರಿ ವೃತ್ತಿಯ ಚಕ್ರವರ್ತಿಗೆ ಆ ಸಮಯಕ್ಕೆ ಅದು ಪೋಪ್ನ ಅಧಿಕಾರಕ್ಕೆ ಖಾಲಿ ಹೆಸರಿಗಿಂತ ಮಿಗಿಲಾಗಿ ವಿಶೇಷವಾದ ಅನುಕೂಲ ಆಗಿರಲಿಲ್ಲ. ಯಾಕೆಂದರೆ ಜಸ್ಟಿನ್ನ ರಾಜಧಾನಿಯು ಕಾನ್ಸ್ಟ್ಯಾಂಟಿನೋಪಲ್ ಆಗಿದ್ದುದರಿಂದ ಆತನು ರೋಮ್ನಿಂದ ದೂರವಿದ್ದನು. ರೋಮ್ ಸಾಮ್ರಾಜ್ಯವಾಗಿ ಇಟಲಿಯು ಆಸ್ಟ್ರಗಾತ್ಸ್ ಎಂಬ ಮತ್ತೊಂದು ರಾಜ್ಯದ ಪ್ರಭುತ್ವದಲ್ಲಿತ್ತು. ಅವರು ರೋಮ್ನ ಬಿಷಪ್ಪರನ್ನು ಪ್ರಧಾನ ಕ್ರೈಸ್ತ ಗುರುವನ್ನಾಗಿ ಅಂಗೀಕರಿಸಿರಲಿಲ್ಲ. ಯಾಕೆಂದರೆ ಅವರು ನಂಬಿಕೆಯಲ್ಲಿ ಏರಿಯನ್ ಪಂಥದವರಾಗಿದ್ದರು. ಆದುದರಿಂದ ಪೋಪ್ನ ಅಧಿಕಾರವು ಹೆಸರಿಗೆ ಮಾತ್ರವೇ ಚಕ್ರವರ್ತಿಯಿಂದ ಮಾನ್ಯತೆ ಹೊಂದಿತ್ತು. ಆಸ್ಟ್ರಗೋತ್ಸ್ ರಾಜಪ್ರಭುತ್ವ ಪತನವಾಗುವವರವಿಗೆ ಹೆಸರಿನಲ್ಲಿ ಮಾತ್ರವೇ ಘನತೆಯುಳ್ಳದ್ದಾಗಿಯೂ ಸವಲತ್ತು ಉಳ್ಳದ್ದಾಗಿಯೂ ಇತ್ತು. ನಂತರ ಅದರ ಘನತೆಯು ಅದರ ಸಂಗತಿಯಾಯಿತು. ನಿಜವಾಗಿಯೂ ಪೂರ್ವ ನಿಯೋಜಿತ ವ್ಯವಸ್ಥೆಯೋ ಎಂಬಂತೆ ಚಕ್ರವರ್ತಿಯು ಒಮ್ಮೆಲೆ ಕ್ರಿಸ್ತಶಕ 534 ಬೆಲಿಸಾಯಿಸ್ ಎಂಬಾತನನ್ನು ಮತ್ತು ಸೈನ್ಯವನ್ನು ಇಟಲಿಗೆ ಕಳುಹಿಸಿದನು ಮತ್ತು ಪೋಪನು ಚಕ್ರವರ್ತಿಯಿಂದ ಮಾನ್ಯ ಮಾಡಲ್ಪಟ್ಟು 6 ನಂತರ ಆಸ್ಟ್ರಗೋತ್ಸ್ನ ಅಧಿಕಾರವನ್ನು ಪರಾಭವಗೊಳಿಸಿತು. ಮತ್ತು ಅವರ ಅರಸ ವಿಟಿಜಿಯಸ್ ಮತ್ತು ಅವನ ಸೈನ್ಯದ ಸಾರವನ್ನು ಲೂಟಿಯಾಗಿ ರಾಶಿಯೊಂದಿಗೆ ಜಸ್ಟಿನನ ಪಾದಗಳ ಬಳಿಗೆ ಕೊಂಡೊಯ್ಯಲಾಯಿತು. ಅದು ಕ್ರಿಸ್ತಶಕ 539 ನಡೆದದ್ದು. ಆದುದರಿಂದ ಅದು ಸಮಯದ ಅಂಶವಾಗಿದ್ದು ಅಂದಿನಿಂದ ನಾವು ಹಾಳು ಮಾಡುವ ಅಸಹ್ಯ ವಸ್ತುವು ಪರಿಶುದ್ಧ ಸ್ಥಳದಲ್ಲಿ ನಿಂತಿರುವ ಕಾಲವನ್ನು ಎಣಿಕೆ ಮಾಡಬೇಕು. ಮತ್ತಾಯ 24:15, ಮಾರ್ಕ 13:14. ಆಗ ಪೋಪ್ನ ಅಧಿಕಾರವು ಚಿಕ್ಕದಾಗಿ ಪ್ರಾರಂಭವಾಯಿತು. ದಾನಿಯೇಲನ ಪ್ರವಾದನೆ ಗ್ರಂಥದಲ್ಲಿ ಕಂಡುಬರುವ ಚಿಕ್ಕ ಕೊಂಬು ರೋಮಿನ ಮೃಗದ ಮೇಲೆ ಆಗತಾನೇ ಮೊಳೆಯಲು ಪ್ರಾರಂಭಿಸಿತು. ದಾನಿಯೇಲ 7:8-11 ವಚನ, 22-25 ವಚನ. ಅದು ತನ್ನ ಬೇರನ್ನು ರೂಪುಗೊಳಿಸಲು 2 ಹಿಂದೆಯೇ ಪ್ರಾರಂಭಿಸಿತು ಮತ್ತು 2 ಹಿಂದೆ ಸಣ್ಣದಾಗಿ ಕಾಣಿಸಿಕೊಂಡು ನಂತರ ಅದು ಅದರ ಇತರ ಕೊಂಬುಗಳಿಗಿಂತ ಶಕ್ತಿಯುತವಾಯಿತು. ಹಳೆಯ ಭೂಪ್ರದೇಶದ ಅಧಿಕಾರಿಗಳಿಗಿಂತ ಮತ್ತು ಶಕ್ತಿಗಳಿಗಿಂತ ಅದು ಬಹಳ ಪ್ರಬಲವಾಯಿತು. ಅದರ ಕಣ್ಣುಗಳು ಮತ್ತು ಬಾಯಿಯು ಬಹಳ ಸೊಕ್ಕಿನ ಮಾತುಗಳನ್ನು ಆಡುತ್ತಾ ಬೆಳೆಯತೊಡಗಿದವು ಮತ್ತು ಇತರೆ ಕೊಂಬುಗಳ ಮೇಲೆ ಶ್ರೇಷ್ಠತ್ವವುಳ್ಳದ್ದಾಗಿತ್ತು ಮತ್ತು ಹಾಗೆ ಮಾಡಲು ತನಗೆ ದೈವಿಕ ಹಕ್ಕು ಇದೆ ಎಂದು ಹೇಳಿಕೊಳ್ಳುತ್ತಿತ್ತು. ಪ್ರವಾದಿಯು ಈ ವಿಚಿತ್ರವಾದ ಕೊಂಬಿನ ಅಥವಾ ಅಧಿಕಾರಕ್ಕೆ ಆಸ್ಪದ ಅಥವಾ ದಾರಿ ಸಿದ್ಧ ಮಾಡಿಕೊಡಲು ಈ 3 ಕೊಂಬುಗಳು ಬುಡ ಸಮೇತ ಕೀಳಲ್ಪಡುತ್ತವೆ ಎಂದಿದ್ದಾನೆ. ಅದರಂತೆ ನಾವು ಕಾಣುತ್ತೇವೆ. ಕಾನ್ಸ್ಟೆಂಟೈನನು ಕಾನ್ಸ್ಟ್ಯಾಂಟಿನೋಪಲನ್ನು ಕಟ್ಟಿದನು ಮತ್ತು ಆತನ ರಾಜಧಾನಿಯನ್ನು ಆ ಸ್ಥಳಕ್ಕೆ ತೆಗೆದುಕೊಂಡು ಹೋದನು. ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 3 ದೇವರ ರಾಜ್ಯಕ್ಕಾಗಿ ಕಾಯುವ ದಿನಗಳು ಪುಟ 38. ಇದು ಕೈಸರನ ಸ್ಥಾನದಲ್ಲಿ ಪೋಪ್ನ ಅಧಿಕಾರಕ್ಕೆ ಅನುಕೂಲಕರವಾದರೂ ಚಕ್ರಾಧಿಪತ್ಯಕ್ಕೆ ಅನಾನುಕೂಲಕರವಾಗಿತ್ತು. ಕೂಡಲೇ ಅವರು ರಾಜ್ಯವನ್ನು ವಿಭಾಗ ಮಾಡುವ ಯುಕ್ತತೆಯನ್ನು ಕಂಡುಕೊಂಡರು. ಅಂದಿನಿಂದ ಇಟಲಿಯು ಪಾಶ್ಚಿಮಾತ್ಯ ರಾಜ್ಯವೆಂದು ಪ್ರಸಿದ್ಧವಾಯಿತು. ಅದರ ಅಧಿಕಾರ ಸ್ಥಾನ ಅಥವಾ ರಾಜಧಾನಿಯು ರವೆನ್ನಾದಲ್ಲಿ ಆಯಿತು. ಇದು ಕೊಂಬುಗಳಲ್ಲಿ ಒಂದಾಗಿತ್ತು. ಅದು ಕ್ರಿಸ್ತಶಕ 476 ಹೆರೂಲಿ ಎಂಬುವನ ಕೈಯಿಂದ ಪತನಗೊಂಡಿತು.
ಇದು ಇನ್ನೊಂದು ಕೊಂಬಾಗಿದ್ದು ಅದರ ವಿನಾಶದ ಮೇಲೆ ಸ್ಥಾಪಿತವಾಯಿತು. ನಂತರದಲ್ಲಿ ಆಸ್ಟ್ರಗೋಥಿಕ್ ರಾಜ್ಯವು ಬಂದಿತು. ಇದು ಮತ್ತೊಂದು ಕೊಂಬಾಗಿದ್ದು ಹೆರೂಲಿಯನ್ನು ಸೋಲಿಸಿತು ಮತ್ತು ತನ್ನನ್ನು ಕ್ರಿಸ್ತಶಕ 489 ಇಟಲಿಯನ್ನು ಆಳುವುದಾಗಿ ಸ್ಥಾಪಿತಗೊಳಿಸಿತು. ನಾವೀಗ ತಾನೇ ನೋಡಿದಂತೆ ಈ ಕೊಂಬಿನ ಅಂದರೆ ಪೋಪ್ನ ಕೊಂಬಿಗೆ ದಾರಿ ಮಾಡಿಕೊಡಲು ಕಿತ್ತು ಹಾಕಲ್ಪಡುವ ಮೂರನೆಯದು. ಅದು ಅಧಿಕಾರಾವಧಿಯಲ್ಲಿ ಜಸ್ಟಿನನು ಪೋಪ್ನ ಶ್ರೇಷ್ಠತೆಯನ್ನು ಅಂಗೀಕರಿಸಿದನು. ಆತನ ಅಪ್ಪಣೆಯ ಪ್ರಕಾರವಾಗಿ ಆತನ ಸೇನಾಧಿಕಾರಿ ಮತ್ತು ಸೈನ್ಯದಿಂದಲೇ ಅದು ಕಿತ್ತು ಹಾಕಲ್ಪಟ್ಟಿತು. ಅದರ ಕೀಳೋಣವು ಪೋಪ್ನ ಅಧಿಕಾರವು ರಾಜಕೀಯ ಮತ್ತು ಧಾರ್ಮಿಕ ಅಧಿಕಾರಗಳ ವಿಚಿತ್ರವಾದ ಬೆರಿಕೆಯಾಗಿ ಅದರ ಇತರೆ ಸಂಗಡಿಗರಿಂದ ವಿಚಿತ್ರವಾದ ಕೊಂಬಾಗಿ ಮುಂದುವರಿಯುವುದು ಅಗತ್ಯವಾಗಿತ್ತೆಂದು ನಾವು ಕಂಡುಕೊಂಡಿದ್ದೇವೆ. ನಿಜವಾಗಿಯೂ ಈ ಮೂರು ಕೊಂಬುಗಳ ಅಥವಾ ಅಧಿಕಾರಗಳ ಪತನಕ್ಕೆ ಪೋಪ್ನ ಅಧಿಕಾರವು ರಹಸ್ಯವಾಗಿ ಕಾರಣವಾಗಿತ್ತು ಎಂಬುದು ಅಸಂಭವವಲ್ಲ. ಈ ರೀತಿಯಾಗಿ ಅದು ತನ್ನ ಉನ್ನತಿಗೆ ದಾರಿಯನ್ನು ನಿರೀಕ್ಷಿಸಿತು ಮತ್ತು ಅಂತಿಮವಾಗಿ ಫಲಿಸಿತು. ಆಸ್ಟ್ರಗೋಥನನ್ನು ಪರಾಭವಗೊಳಿಸುವುದರೊಂದಿಗೆ ರೋಮಿನ ಚಕ್ರವರ್ತಿಯು ಕೆಲವು ಸಮಯದವರೆಗೆ ಇಟಲಿಯನ್ನು ಆಳುವವನಾಗಿ ಮಾನ್ಯತೆ ಪಡೆದನು ಮತ್ತು ಎಕ್ಸಾರ್ಚ್ ಎಂಬಾತನು ಅವನನ್ನು ಪ್ರತಿನಿಧಿಸಿದನು. ಆದರೆ ಇವುಗಳಿಗೆ ರೆವೆನ್ನಾ ರಾಜಧಾನಿಯಾಗಿದ್ದು ರೋಮ್ನಲ್ಲಿ ಅಲ್ಲ. ಅವರು ಪೋಪ್ನ ಅಧಿಕಾರವನ್ನು ತೋರಿಸಿದ ರೀತಿಯಲ್ಲಿ ಅಂಗೀಕಾರ ಮಾಡಲು ಬಂದಿರುವುದರಿಂದ ಅದು ಕ್ರಿಸ್ತಶಕ 539 ಪೋಪ್ನ ಅಧಿಕಾರವು ರೋಮ್ ನಗರದಲ್ಲಿ ಪರಮಾವಧಿಕಾರವಾಗಿ ಮುಂದುವರಿಯಿತು. ಆ ದಿನಾಂಕದಿಂದ ಅಂದರೆ ಅದು ರಚನೆಯಾದಂದಿನಿಂದ ಅದು ವ್ಯವಸ್ಥಿತವಾಗಿ ಬೆಳೆಯತೊಡಗಿತು ಮತ್ತು ಉಳಿದ ಕೊಂಬುಗಳ ಮಧ್ಯೆ ಅಧಿಕಾರದ ಕೊಂಬಾಗಿ ವೃದ್ಧಿ ಹೊಂದಿ ಹಿಂದಿನ ರೋಮಿನ ಸಂಘಟಿತ ಅಧಿಕಾರವನ್ನು ಪ್ರತಿನಿಧಿಸಿತು. ಹೆಚ್ಚಾಗಿ ತೊಂದರೆಗೀಡಾದ ಇಟಲಿಯ ಪರಿಸ್ಥಿತಿ, ಮುಖ್ಯವಾಗಿ ರೋಮಿನ ಪರಿಸ್ಥಿತಿಯ ಈ ಅವಧಿಯಲ್ಲಿ ತೊಂದರೆಗೆ ಈಡಾಗುವ ಕಾರಣವು ಉತ್ತರದಿಂದ ಬಂದ ಆಕ್ರಮಣಕಾರರ ಸುಲಿಗೆಗಳಿಗೆ ಮತ್ತು ಆ ಕಾಲದಲ್ಲಿ ಹತ್ತಿರದಲ್ಲಿದ್ದ ಪ್ರಭುಗಳ ಅಧಿಕವಾದ ಕರಗಳಿಗೆ ವಶವಾಯಿತು. ಕಾನ್ಸ್ಟ್ಯಾಂಟಿನೋಪಲ್ನ ಸಾರ್ವಭೌಮಿಕ ಅಧಿಕಾರಕ್ಕೆ ರಾಜಕೀಯ ನಿಷ್ಠೆಯಲ್ಲಿ ಬಿರುಕನ್ನುಂಟು ಮಾಡಲು ಸಹಾಯ ಮಾಡುವುದಾಗಿತ್ತು. ಇದರಿಂದ ಅವರೊಂದಿಗೆ ಸದಾ ಇರುತ್ತಿದ್ದ ಕ್ರೈಸ್ತ ಸಭಾ ಆಡಳಿತಗಾರರು, ಅದೇ ಭಾಷೆಯನ್ನು ಮಾತನಾಡುವವರು ಮತ್ತು ಅದರ ಅನುಕೂಲತೆಗಳನ್ನು ನಷ್ಟಗಳನ್ನು ಹಂಚಿಕೊಂಡವರು, ಇವರನ್ನು ಜನರು ಮತ್ತು ತಮ್ಮ ಸಲಹೆಗಾರರು ರಕ್ಷಿಸುವವರು ಮತ್ತು ಹಳೇ ರೋಮಿನ ಅದರ ಸುತ್ತಮುತ್ತಲಿನ ಆಳ್ವಿಕೆ ಮಾಡುವವರು ಸರಾಗವಾಗಿ ಸ್ವೀಕರಿಸಲ್ಪಟ್ಟರು. ರೋಮ್ನ ಬಿಷಪನು ಉಳಿದವರಿಗಿಂತ ಉನ್ನತನೆಂದು ಪರಿಗಣಿಸಬೇಕೆಂದು ರೋಮ್ನ ಬಿಷಪರ ಹಕ್ಕೇಳಿಕೆಯನ್ನು ಅಂಗೀಕರಿಸುವ ಜಸ್ಟಿನನ ಉದ್ದೇಶವು ಆತನ ಆಸ್ಟ್ರಗೋಥ್ನ ಮೇಲೆ ನಡೆಸಲಿದ್ದ ಯುದ್ಧಕ್ಕೆ ಸಹಕಾರ ಇಟಲಿಯನ್ನು ಪೂರ್ವ ರೋಮ್ ಸಾಮ್ರಾಜ್ಯದ ಭಾಗವನ್ನಾಗಿ ಮಾಡಿಕೊಳ್ಳುವುದು ಆಗಿತ್ತು. ಯಾಕೆಂದರೆ ಪೋಪ್ನ ಮತ್ತು ಕ್ರೈಸ್ತ ಸಭೆಯ ಶಿಫಾರಸ್ಸುಗಳನ್ನು ಯಾವುದೇ ರೀತಿಯಲ್ಲಿಯಾಗಲಿ ಅಲ್ಲಗಳೆಯಲಾಗುತ್ತಿರಲಿಲ್ಲ. ಯುದ್ಧದಲ್ಲಿ ಅವರನ್ನು ತನ್ನ ಕಡೆಗೆ ಪಡಕೊಳ್ಳಬೇಕೆಂದು ಪ್ರಾರಂಭದಿಂದಲೇ ಅರ್ಧ ಗೆಲುವು ಪಡಕೊಂಡಿತ್ತಂತೆ. ಆದಾಗ್ಯೂ ಗೋತರು ಚಕ್ರಾಧಿಪತ್ಯದ ವಿರುದ್ಧವಾಗಿ ತಿರುಗಿಬಿದ್ದು ರೋಮನ್ನು ಸೂರೆ ಮಾಡಿದರು. ಅವರು ತಮ್ಮ ಆಳ್ವಿಕೆಯನ್ನು ಅಲ್ಲಿ ಪುನರ್ಸ್ಥಾಪಿಸಲಿಲ್ಲ. ಅವರ ಒಂದೇ ಸರ್ಕಾರವು ಕ್ರೈಸ್ತ ಸಭೆಯಾಗಿತ್ತು. ಲೊಂಬಾರ್ಡ್ ರಾಜ್ಯದವು ಕೂಡಲೇ ಒಳಬಂದು ತನ್ನ ಆಳ್ವಿಕೆಯನ್ನು ಇಟಲಿಯ ಹೆಚ್ಚು ಭಾಗಗಳಲ್ಲಿ ಸ್ಥಾಪಿಸಿದರೂ ಜಸ್ಟಿನನು ಎಕ್ಸಾರ್ಟ್ ಮೂಲಕ ಸ್ಥಾಪಿಸಿದ್ದ ಪೂರ್ವ ಚಕ್ರಾಧಿಪತ್ಯವನ್ನು ಪದಚ್ಯುತಿಗೊಳಿಸಿದನು. ಮತ್ತು ಜಾಗರೂಕತೆಯಿಂದ ಗಮನಿಸಬೇಕಾದುದೇನೆಂದರೆ ಲೊಂಬಾರ್ಡ್ನವರು ರೋಮ್ನಲ್ಲಿ ಪೋಪ್ನ ಅಧಿಕಾರವನ್ನು ಮಾನ್ಯ ಮಾಡಿದರು. ಓದಲು ನೇಮಕವಾದ ಶೀರ್ಷಿಕೆಯು ಓದಲ್ಪಟ್ಟಿತು. ಆಮೇನ್. ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ, ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ, ಅಧ್ಯಾಯ 3 ದೇವರ ರಾಜ್ಯಕ್ಕಾಗಿ ಕಾಯುವ ದಿನಗಳು, ಪುಟ 39. ಅದು 8ನೇ ಶತಮಾನದಲ್ಲಿ ಆ ರಾಜ್ಯವು ಅಂತ್ಯವಾಗುವವರೆವಿಗೆ ಪೋಪ್ನ ಅಧಿಕಾರದ ಮೇಲೆ ಯಾವುದೇ ಕಠಿಣ ರೀತಿಯ ಆಕ್ರಮಣಗಳು ನಡೆಯಲಿಲ್ಲ.
ಅವರು ಕಾನ್ಸ್ಟ್ಯಾಂಟಿನೋಪಲ್ನ ಸರ್ಕಾರವನ್ನು ರಕ್ಷಿಸುವ ಹಕ್ಕೇಳಿಕೆಯನ್ನು ಅದು ಅವರಿಗೆ ಅನುಕೂಲಕರವಾಗಿರುವ ವರವಿಗೂ ನೀಡಿದರು. ಅದರ ವೃತ್ತಾಂತವು ಪ್ರತಿಯಾಗಿ ಪೋಪ್ನು ರೋಮ್ನನ್ನು ನಿಜವಾಗಿ ಆಳ್ವಿಕೆ ಮಾಡುವವರು ಕೈಸರನ ಉತ್ತರಾಧಿಕಾರಿಗಳು ಆತ್ಮೀಕ ಕೈಸರರು ಎಂಬುದನ್ನು ಸ್ಥಿರಪಡಿಸುತ್ತದೆ. ಲೊಂಬಾರ್ಡರನ್ನು ಅಂತಿಮವಾಗಿ ರೋಮನ್ನು ತಮ್ಮ ವಶಕ್ಕೆ ಪಡಕೊಳ್ಳಲು ಬಯಸಿದಾಗ ಪೋಪ್ ಫ್ರೆಂಚ್ನ ಅರಸನಿಗೆ ಕ್ರೈಸ್ತ ಸಭೆಯನ್ನು ಅಂದರೆ ಪೋಪ್ನ ಅಧಿಕಾರವನ್ನು ಕಾಪಾಡುವಂತೆ ಮತ್ತು ಅದನ್ನು ಅವರ ದೀರ್ಘಕಾಲದ ಮಧ್ಯಪ್ರವೇಶವಿಲ್ಲದೆ ನಿಯಂತ್ರಣದಲ್ಲಿ ನಡೆಸಿಕೊಂಡು ಹೋಗುವಂತೆ ಮನವಿ ಮಾಡಿಕೊಂಡನು. ಅದನ್ನು ಅವರು ದ ಪೇಟ್ರಿಮೊನಿ ಆಫ್ ಸೆಂಟ್ ಪೀಟರ್ ಎಂದು ಕರೆಯುತ್ತಾರೆ ಮತ್ತು ಅದನ್ನು ಕಾನ್ಸ್ಟೆಂಟೈನನು ಸಭೆಗೆ ದಯಪಾಲಿಸಿದ್ದಾನೆಂದು ಅವರು ಹೇಳಿಕೊಳ್ಳುತ್ತಾರೆ. ಫ್ರೆಂಚ್ ಅರಸರುಗಳಾದ ಪೆಪಿನ್ ಮತ್ತು ಚಾರ್ಲೆ ಮ್ಯಾಗ್ನೆ ಎಂಬುವವರು ಒಬ್ಬರ ನಂತರ ಒಬ್ಬರು ತಮ್ಮ ಸೈನ್ಯವನ್ನು ಪೋಪ್ನ ರಾಜ್ಯದ ರಕ್ಷಣೆಗೆ ತರುವವರಾದರು ಮತ್ತು ಲೊಂಬಾರ್ಡ್ರನ್ನು ಸೋಲಿಸಿದರು. ಇವರಲ್ಲಿ ಎರಡನೆಯವನು ಕ್ರಿಸ್ತಶಕ 800 ಪಾಪೆಲ್ ಸ್ಟೇಟ್ಸ್ ಪೋಪ್ನ ರಾಜ್ಯಗಳು ಎಂದು ಕರೆಯಲ್ಪಡುವ ಅನೇಕ ರಾಜ್ಯಗಳನ್ನು ವಿಧಿಯುಕ್ತವಾಗಿ ಪೋಪ್ನಿಗೆ ದೃಢಪಡಿಸಿದನು. ಈ ರಾಜ್ಯಗಳನ್ನು ಈಗಾಗಲೇ ಪೋಪ್ನು ಕ್ರಿಸ್ತಶಕ 539 ಹೊಂದಿರುವ ನಗರ ಮತ್ತು ರೋಮ್ನ ಉಪನಗರಗಳಿಗೆ ಹೆಚ್ಚುವರಿಯಾಗಿ ಉಲ್ಲೇಖಿಸಲಾಗಿದೆ. ಹೀಗೆ ಆಗ ಲೊಂಬಾರ್ಡ್ ರಾಜ್ಯವು ಅಡಚಣೆ ಮಾಡಲಿಲ್ಲ, ಅಥವಾ ಅದು ಕೆಲವೊಮ್ಮೆ ಆಕ್ರಮಿಸಿದರೂ ಕೆಲವು ಊಹಿಸುವಂತೆ ಈಗ ಪೋಪ್ನ ಪ್ರಧಾನ ಕೊಂಬಿನ ಸ್ಥಾನವನ್ನು ಆಕ್ರಮಿಸಲಿಲ್ಲ. ಲೊಂಬಾರ್ಡ್ನ ಆಕ್ರಮದ ಬಗ್ಗೆ ಗಿಬ್ಬನ್ ಹೇಳುವುದೇನೆಂದರೆ ಪಶ್ಚಾತ್ತಾಪದ ಸ್ಮರಣೀಯ ಉದಾಹರಣೆ ಮತ್ತು ಧರ್ಮಶ್ರದ್ಧೆಯು ಲೊಂಬಾರ್ಡ್ನ ಅರಸನಾದ ಲೂಟಿಫಾರ್ಡ್ ನಿಂದ ವ್ಯಕ್ತಪಡಿಸಲಾಯಿತು. ವ್ಯಾಟಿಗನ್ನಿನ ದ್ವಾರದಲ್ಲಿ ಜಯಶಾಲಿಯು 1 ಗ್ರಿಗರಿನ ಸ್ವರವನ್ನು ಕೇಳಿಸಿಕೊಂಡನು. ಆತನ ಸೈನ್ಯವನ್ನು ಹಿಂತೆಗೆದುಕೊಂಡನು, ತನ್ನ ವಿಜಯವನ್ನು ತ್ಯಜಿಸಿದನು, ಸಂತ ಪೇತ್ರನ ದೇವಾಲಯವನ್ನು ಗೌರವದಿಂದ ಭೇಟಿ ಕೊಟ್ಟನು. ತನ್ನ ಆರಾಧನೆಗಳನ್ನು ಮುಗಿಸಿದ ನಂತರ ತನ್ನ ಖಡ್ಗ ಮತ್ತು ಕಠಾರಿಗಳನ್ನು ಆತನ ಯುದ್ಧ ಕವಚ ಮತ್ತು ತೋಳಿನೆಲ್ಲ ಮೇಲಂಗಿಯನ್ನು ಆತನ ಬೆಳ್ಳಿಯ ಕ್ರೂಜೆ ಮತ್ತು ಬಂಗಾರದ ಕಿರೀಟವನ್ನು ಅಪೋಸ್ತಲನ ಸಮಾಧಿಯ ಮೇಲೆ ಸಮರ್ಪಿಸಿದನು. ಆದರೆ ಆತನ ಉತ್ತರಾಧಿಕಾರಿ ಆಸ್ಟ್ರೋಫಸ್ ಎಂಬಾತನು ತನ್ನನ್ನು ಚಕ್ರವರ್ತಿಯ ಮತ್ತು ಪೋಪ್ನ ಸಮಾನನಾದ ಶತ್ರುವೆಂದು ಪ್ರಕಟಿಸಿ ವಿಜಯಶಾಲಿಯಾದ ಲೊಂಬಾರ್ಡ್ನನ್ನು ಅದರ ನ್ಯಾಯಬದ್ಧ ಪರಮಾಧಿಕಾರವೆಂದು ಅಧಿಕಾರ ಮಾಡುವಂತೆ ಕರೆ ನೀಡಿದನು. ರೋಮನ್ನರು ಹಿಂಜರಿದರು, ಅವರು ವಿನಂತಿಸಿಕೊಂಡರು, ಅವರು ದೂರಿತ್ತರು ಮತ್ತು ಹೆದರಿಸುವ ಸಂಸ್ಕಾರ ಶೂನ್ಯರನ್ನು ಶಸ್ತ್ರಗಳಿಂದ ತಡೆಗಟ್ಟಿದರು. ಪೋಪ್ನ ವರವಿಗಿನ ವಿಚಾರ ವಿನಿಮಯವು ಸ್ನೇಹ ಸಂಬಂಧವನ್ನು ನಿಶ್ಚಯಪಡಿಸಿತು ಮತ್ತು ಸೇಡು ತೀರಿಸಿಕೊಳ್ಳುವುದನ್ನು ಆಲ್ಪ್ಸ್ ಪರ್ವತದ ಆಚೆಗೆ ಹಾಕಲಾಯಿತು. ಪೋಪ್ 3 ಸ್ಟೀಫನ್ ಎಂಬಾತನು ಫ್ರಾನ್ಸ್ಗೆ ಭೇಟಿ ಕೊಟ್ಟನು ಮತ್ತು ಅಗತ್ಯವಾದ ಸಹಾಯಗಳನ್ನು ಪಡಕೊಳ್ಳುವಲ್ಲಿ ಯಶಸ್ವಿಯಾದನು. ಮತ್ತು ಗಿಬ್ಬನ್ ಹೇಳುವುದೇನೆಂದರೆ ಆತನು ಅಲ್ಲಿಂದ ಅರಸನಾದ ಪೆಪೆನ್ಗೆ ನೇತೃತ್ವದ ಸೈನ್ಯದೊಡನೆ ಒಬ್ಬ ವಿಜಯಶಾಲಿಯಂತೆ ಹಿಂದಿರುಗಿದನು. ಲೊಂಬಾರ್ಡರರು ತಮ್ಮ ಬಲಹೀನ ಪ್ರತಿರೋಧದೊಡನೆ ಲಜ್ಜಾಸ್ಪದವಾದ ಶಾಂತಿಯನ್ನು ಹೊಂದಿಕೊಂಡರು ಮತ್ತು ಸ್ವತ್ತುಗಳನ್ನು ಪುನಃ ವಶಪಡಿಸಿಕೊಳ್ಳುವ ಮತ್ತು ರೋಮ್ ಸಭೆಯ ಪವಿತ್ರತೆಯನ್ನು ಗೌರವಿಸುವ ಪ್ರಮಾಣ ಮಾಡಿದರು. ಪೋಪ್ನ ಹಕ್ಕೇಳಿಕೆಗಳ ನಿದರ್ಶನವಾಗಿ ಮತ್ತು ಅವರು ರಾಜ್ಯವನ್ನು ಹಿಡಿದಿರುವ ಹಕ್ಕೇಳಿಕೆ ಮತ್ತು ಶಕ್ತಿಯ ಬಗ್ಗೆ ಆ ಸಮಯದಲ್ಲಿ ಗಿಬ್ಬನನ್ನು ಪೋಪ್ ಸ್ಟೀಫನ್ 3 ಬರೆದ ಫ್ರೆಂಚಿನ ಅರಸನಿಗೆ ಕಳುಹಿಸಿದ ಪತ್ರದ ಬಗ್ಗೆ ನಾವು ಪುನಃ ಗಿಬ್ಬನ್ ಬರೆದಿರುವುದರಿಂದ ಉಲ್ಲೇಖಿಸುತ್ತೇವೆ. ಫ್ರೆಂಚ್ ಸೈನ್ಯವನ್ನು ಹಿಂತೆಗೆದುಕೊಂಡ ಕೂಡಲೇ ಲೊಂಬಾರ್ಡ್ ಪುನಃ ರೋಮ್ನ ಮೇಲೆ ಹಲ್ಲೆ ಮಾಡಿದನು ಮತ್ತು ಪೋಪ್ನ ಹೊಸ ಸಹಾಯವನ್ನು ಬಯಸಿದನು. ಆತನು ಅಪೋಸ್ತಲನಾದ ಪೇತ್ರನ ಹೆಸರಿನಲ್ಲಿ ಮತ್ತೊಂದು ಪತ್ರವನ್ನು ಬರೆದನು.
ಮುಂದಿನ ಸಂಚಿಕೆಯಲ್ಲಿ ಆ ಪತ್ರ ವಿವರಣೆಯನ್ನು ಓದಿ ಕೇಳೋಣ. ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ, ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ, ಅಧ್ಯಾಯ 3 ದೇವರ ರಾಜ್ಯಕ್ಕಾಗಿ ಕಾಯುವ ದಿನಗಳು, ಪುಟ 40. ಫ್ರೆಂಚ್ ಸೈನ್ಯವನ್ನು ಹಿಂತೆಗೆದುಕೊಂಡ ಕೂಡಲೇ ಲೋಂಬಾರ್ಡ್ಸ್ ಪುನಃ ರೋಮಿನ ಮೇಲೆ ಹಲ್ಲೆ ಮಾಡಿದನು ಮತ್ತು ಪೋಪ್ನ ಹೊಸ ಸಹಾಯವನ್ನು ಬಯಸಿದನು. ಆತನು ಅಪೋಸ್ತಲನಾದ ಪೇತ್ರನ ಹೆಸರಿನಲ್ಲಿ ಹೀಗೆ ಬರೆದನು. ಅಪೋಸ್ತಲನು ತನ್ನ ದತ್ತು ಪುತ್ರರಿಗೆ, ಅರಸ, ಪಾದ್ರಿ, ಫ್ರಾನ್ಸಿನ ಗಣ್ಯರು ಇವರುಗಳಿಗೆ, ದೇಹದಲ್ಲಿ ಸತ್ತವನಾಗಿದ್ದರೂ ತಾನು ಆತ್ಮೀಕವಾಗಿ ಇನ್ನೂ ಜೀವಿಸುವವನು ಎಂಬ ಭರವಸೆಯನ್ನು ನೀಡುತ್ತಾನೆ. ಅವರು ರೋಮಿನ ಸಭೆಯ ಸ್ಥಾಪಕರು ಪೋಷಕರೂ ಆದ ಆತನ ಮಾತುಗಳನ್ನು ಈಗ ಕೇಳಿಸಿಕೊಂಡು ಅವಕ್ಕೆ ವಿಧೇಯರಾಗಬೇಕು. ಕನ್ಯೆ, ದೇವದೂತರುಗಳು, ಸಂತರುಗಳು, ಹುತಾತ್ಮರು ಮತ್ತು ಪರಲೋಕದ ಎಲ್ಲಾ ಸಮೂಹಗಳು ಅವಿರೋಧವಾಗಿ ಕೋರಿಕೆಯನ್ನು ಒತ್ತಾಯಪಡಿಸುವುದು ಮತ್ತು ಹಂಗನ್ನು ಅರಿಕೆ ಮಾಡುವುದು ಏನೆಂದರೆ, ಶ್ರೀಮಂತಿಕೆಗಳು ವಿಜಯ ಮತ್ತು ಪರದೈಸು ಅವರ ಭಕ್ತಿವಂತ ಸಾಹಸ ಕಾರ್ಯಗಳಿಗೆ ಕಿರೀಟ ಧಾರಣೆ ಮಾಡುತ್ತದೆ ಮತ್ತು ಅವರು ಆತನ ಸಮಾಧಿ, ಆತನ ದೇವಾಲಯ ಮತ್ತು ಆತನ ಜನರು ವಿಶ್ವಾಸಘಾತಕನಾದ ಲೋಂಬಾರ್ಡ್ಸ್ ಅನ್ನು ಸಹಿಸಿಕೊಳ್ಳುವುದಾದರೆ ಆ ನಿತ್ಯ ನರಕ ದಂಡನೆಯು ಅವರ ಅಲಕ್ಷ್ಯತೆಗೆ ದೊರೆಯುವ ಜುಲ್ಮಾನೆಯಾಗಿದೆ ಮತ್ತು ಗಿಬ್ಬನನ್ನು ಸೇರಿಸುವುದೇನೆಂದರೆ ಪೆಪಿನ್ನನ ಎರಡನೆಯ ದಂಡಯಾತ್ರೆಯು ಮೊದಲಕ್ಕಿಂತ ಕಡಿಮೆ ವೇಗವುಳ್ಳದ್ದಲ್ಲ ಮತ್ತು ಅದೃಷ್ಟಕರವಾದದ್ದೂ ಅಲ್ಲ. ಸಂತ ಪೇತ್ರನು ತೃಪ್ತಿಗೊಂಡಿದ್ದಾನೆ. ರೋಮ್ ತಿರುಗಿ ಕಟ್ಟಲ್ಪಡುತ್ತದೆ. ಪೋಪ್ನ ಅಧಿಕಾರದ ರಾಜ್ಯದ ಈ ಪ್ರಾರಂಭವು ಪ್ರಸಿದ್ಧಿ ಪಡೆದಿಲ್ಲದಿದ್ದರೂ ಸ್ಪಷ್ಟವಾಗಿ ಅಂಗೀಕರಿಸುವುದು ಮುಖ್ಯವಾಗಿದೆ ಎಂಬುದರಲ್ಲಿ ನಮಗೆ ಮೇಲಿನಂತೆ ಜಾಗರೂಕ ಗುರುತಿಸುವಿಕೆಯು ತೋರಿಬರುತ್ತದೆ. ಕ್ರಿಸ್ತಶಕ 539 ಪ್ರವಾದನೀಯವಾಗಿ ಸೂಚಿಸಿದ ದಿನಾಂಕ ಎಂಬುದನ್ನು ತೀರ್ಮಾನಿಸುವಂತೆ ನಾವು ಸಮರ್ಥನೀಯ ದಾಖಲೆಗಳನ್ನು ರೋಮನ್ ಕ್ಯಾಥೊಲಿಕ್ ಬರಹಗಳಿಂದ ಕೆಳಕಂಡಂತೆ ಒದಗಿಸಿಕೊಡುತ್ತೇವೆ. ಪಾಶ್ಚಿಮಾತ್ಯ ರೋಮನ್ ಸಾಮ್ರಾಜ್ಯಗಳು ಪರಾಭವಗೊಂಡ ಮೇಲೆ ಪೋಪರ ರಾಜಕೀಯ ಪ್ರಭಾವವು ಇನ್ನೂ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿತು. ಪೋಪರುಗಳು ನತದೃಷ್ಟ ಇಟಲಿಯನ್ನು ತಮ್ಮ ರಕ್ಷಣೆಗೆ ತೆಗೆದುಕೊಳ್ಳಬೇಕಾದ ಸತ್ಯದ ಕಾರಣ ಏನೆಂದರೆ, ನಿರ್ದಿಷ್ಟವಾಗಿ ರೋಮ್ ಮತ್ತು ಅದರ ಸುತ್ತಮುತ್ತಲಿನ ದೇಶಗಳು ಆಗಿಂದಾಗ್ಗೆ ತಮ್ಮ ಪ್ರಭುಗಳನ್ನು ಬದಲಾಯಿಸುವವರಾಗಿದ್ದು ನಿರಂತರವಾಗಿ ಒರಟು ಮತ್ತು ಕ್ರೂರಿ ಜನರ ಆಕ್ರಮಣಗಳಿಗೆ ಈಡಾಗುತ್ತಿದ್ದರು. ಸಂತ ಪೇತ್ರನ ಉತ್ತರಾಧಿಕಾರಿಗಳು ಉತ್ಸಾಹಶಾಲಿಗಳಾಗಿ ತಮ್ಮ ಆಸಕ್ತಿಯನ್ನು ಇಟಲಿಯ ನಿವಾಸಿಗಳಲ್ಲಿ ತೋರಿಸುತ್ತಿದ್ದುದರಿಂದ ಎರಡನೆಯವರು ಅಂದರೆ ರೋಮ್ ಮತ್ತು ಅದರ ಸುತ್ತಮುತ್ತಲಿನ ದೇಶಗಳು ಈಗಲೂ ಆ ದೇಶವನ್ನು ಆಳುವೆವೆಂದು ಹೇಳಿಕೊಳ್ಳುತ್ತಿದ್ದ ಪೌರಾತ್ಯ ರೋಮನ್ ಚಕ್ರವರ್ತಿಗಳಿಂದ ಸಂಪೂರ್ಣವಾಗಿ ನಿರ್ಲಕ್ಷ್ಯಕ್ಕೊಳಗಾಗುತ್ತಿದ್ದರು. ಒಂದನೇ ಜಸ್ಟೇನಿಯನ್ನನು ಇಟಲಿಯ ಒಂದು ಭಾಗವನ್ನು ಕ್ರಿಸ್ತಶಕ 539 ಪುನಃ ಗೆದ್ದುಕೊಂಡು ಅದನ್ನು ಗ್ರೇಸಿಯನ್ ಪ್ರಾಂತ್ಯವನ್ನಾಗಿ ಪರಿವರ್ತಿಸಿದ್ದರೂ ಅದರ ಬಹಳಷ್ಟು ನಿವಾಸಿಗಳು ಉತ್ತಮವಾಗಿರಲಿಲ್ಲ. ಬೈಜೆಂಟೈನ್ ಚಕ್ರವರ್ತಿಗಳು ರಾವೆನ್ನಾದ ಪ್ರಜೆಗಳಿಂದ ಕರಗಳನ್ನು ವಸೂಲಿ ಮಾಡುತ್ತಿದ್ದರೂ ಅವರು ಅದಕ್ಕೆ ಯಾವುದೇ ರೀತಿಯ ಅವಶ್ಯವಾದ ರಕ್ಷಣೆಯನ್ನು ನೀಡುತ್ತಿರಲಿಲ್ಲ. ಈ ಪರಿಸ್ಥಿತಿಗಳಲ್ಲಿ ಆದದ್ದೇನೆಂದರೆ, ಚಕ್ರವರ್ತಿಗಳು ತಮ್ಮ ಎಲ್ಲಾ ನಿಜವಾದ ಅಧಿಕಾರವನ್ನು ಕಳಕೊಂಡರೂ ಸರ್ಕಾರದಲ್ಲಿ ಹೆಸರು ಮಾತ್ರಕ್ಕೆ ಪ್ರಭುಗಳಾಗಿ ಉಳಿದುಕೊಂಡಿದ್ದರು. ಅದೇ ಸಮಯದಲ್ಲಿ ಪೋಪರುಗಳು ಆ ಕ್ಷಣದ ಅಗತ್ಯತೆಗಳಿಗೆ ಅನುಗುಣವಾಗಿ ರೋಮನ್ ರಾಜ್ಯಗಳ ಮೇಲೆ ತಮ್ಮ ಪ್ರಾಬಲ್ಯವನ್ನು ಹೊಂದಿಕೊಳ್ಳಲು ಕಾರ್ಯರೂಪದಲ್ಲಿ ಮುಂದೆ ಬಂದಿತು. ಈ ಸ್ವಯಂ ಪ್ರೇರಣೆಯಿಂದುಂಟಾದ ಉದಾರತೆಯ ಶ್ರಮದ ಫಲವು ನಂತರದ ಸಮಯದಲ್ಲಿ ನ್ಯಾಯಯುತವಾದದ್ದು ಎಂಬುದಾಗಿ ಅಂಗೀಕಾರವಾಯಿತು. ಸಮಕಾಲೀನ ಬರಹಗಾರರು ಹೇಳುವಂತೆ, ಪೆಪಿನ್ ಗೆದ್ದುಕೊಂಡ ರಾಜ್ಯದ ಭಾಗವನ್ನು ಅಪೋಸ್ತಲಿಕ ಬಿಷೋಪರ ಅಧಿಕಾರ ಕ್ಷೇತ್ರಕ್ಕೆ ಪುನಃ ವಶಪಡಿಸಿದನು. ಪೆಪಿನ್ನ ಈ ದಾನ ಅಥವಾ ಪುನಃ
ವಶವು ಆತನ ಮಗನಾದ ಚಾರ್ಲೆ ಮ್ಯಾಗ್ನೆಯಿಂದ ದೃಢೀಕರಿಸಲ್ಪಟ್ಟಿತು ಮತ್ತು ವಿಸ್ತರಿಸಲ್ಪಟ್ಟಿತು. ಆತನು ಕ್ರಿಸ್ತಶಕ 774 ಇಟಲಿಯಲ್ಲಿ ಲೊಂಬಾರ್ಡನ ಆಡಳಿತವನ್ನು ಕೊನೆಗಾಣಿಸಿದನು. ಈ ಕ್ರಮಬದ್ಧವಾದ ರೀತಿಯಲ್ಲಿ ಲೌಕಿಕ ಶಕ್ತಿ ಮತ್ತು ಪೋಪರ ಸಾರ್ವಭೌಮತ್ವವು ದೈವಿಕ ಅನುಗ್ರಹದಿಂದ ಕ್ರಮೇಣವಾಗಿ ಸ್ಥಾಪಿತವಾಯಿತು. ಓದಲು ನೇಮಕವಾದ ಶೀರ್ಷಿಕೆಯು ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 3 ದೇವರ ರಾಜ್ಯಕ್ಕಾಗಿ ಕಾಯುವ ದಿನಗಳು ಪುಟ 41. ಮೇಲಿನ ಹೇಳಿಕೆಗಳು ಹೆಚ್ ಬ್ರೂಯಿಕ್ ಡಿಡಿ ಅವರ ದ ಹಿಸ್ಟ್ರಿ ಆಫ್ ಕ್ಯಾಥೊಲಿಕ್ ಚರ್ಚ್ ವಾಲ್ಯೂಮ್ 1 ಪುಟ 250-251 ಆರಿಸಿಕೊಂಡದ್ದು. ಅದು ರೋಮನ್ ಕ್ಯಾಥೊಲಿಕರು ಸಾಮಾನ್ಯವಾಗಿ ತಮ್ಮ ಕಾಲೇಜುಗಳಲ್ಲಿ ಮತ್ತು ಸೆಮಿನರಿಗಳಲ್ಲಿ ಮಾಡಿದ ನಿರ್ದಿಷ್ಟ ಪ್ರಮಾಣದ ಕಾರ್ಯವಾಗಿದ್ದು ಪೋಪನಿಗೆ ಸಂಬಂಧಿಸಿದ ಗಣ್ಯರ ಒಪ್ಪಿಗೆ ಪಡೆದಿತ್ತು. ಅದರ ಸಾಕ್ಷ್ಯಗಳು ಮೌಲ್ಯವುಳ್ಳದ್ದವುಗಳಾಗಿದ್ದು ಪೋಪನ ಅಧಿಕಾರದ ಐಹಿಕ ಅಧಿಕಾರದ ಕ್ರಮೇಣವಾದ ಹೆಚ್ಚುವಿಕೆ ಮುಟ್ಟುವಂಥದ್ದಾಗಿದ್ದು ಮತ್ತು ಅದರ ಪ್ರಾರಂಭ ಪರಿಸ್ಥಿತಿಗೆ ಅನುಕೂಲಕರವಾದ ಕಾಲವಾಗಿದೆ. ಕ್ರಿಸ್ತಶಕ 539 ಆಸ್ಟ್ರೋಗೋತಿಕ್ ಪತನವು ಪ್ರವಾದನೀಯ ಅಳತೆಯಿಂದ 1260 ಸ್ಪಷ್ಟವಾಗಿ ಸೂಚಿತವಾಗುತ್ತದೆ. ದೇಶವು ನಿರ್ಜನಗೊಳ್ಳುತ್ತಿರುವ ಈ ಸರಿಯಾದ ಸಮಯದ ಬಿಂದುವು ದೇವರ ದೃಷ್ಟಿಯಲ್ಲಿ ಜಿಗುಪ್ಸೆ ಹುಟ್ಟಿಸುವ ವ್ಯವಸ್ಥೆಯಾಗಿ ಸಿದ್ಧವಾಗಿದೆ. ಅದೇ ಆಲೋಚನೆಯ ಸಾಲುಗಳೊಂದಿಗೆ ಸಾಮರಸ್ಯದಿಂದ ಮತ್ತು ಪೋಪನ ಅಧಿಕಾರವು ಚಾರ್ಲೆ ಮ್ಯಾಗ್ನೆಯ ದಿನಕ್ಕಿಂತ ಮೊದಲೇ ಸ್ಥಾಪಿತವಾಯಿತು ಎಂಬುದನ್ನು ಸ್ಪಷ್ಟವಾಗಿ ಸಿದ್ಧಪಡಿಸುವ ಸಾಹಸದಲ್ಲಿ ಮತ್ತೊಂದು ಕ್ಯಾಥೋಲಿಕ್ ಕಾರ್ಯವಾದ ದ ಚೇರ್ ಆಫ್ ಸೆಂಟ್ ಪೀಟರ್ ಎಂಬ ಪುಸ್ತಕದಲ್ಲಿ ಐಹಿಕ ಶಕ್ತಿಯ ಬೆಳವಣಿಗೆಗೆ ಸಂಬಂಧಪಟ್ಟ ಒಂದು ಅಧ್ಯಾಯದಲ್ಲಿ ಪುಟ 173 ಹೀಗೆ ಹೇಳಲ್ಪಟ್ಟಿದೆ. ರೋಮ್ ಹೆಸರಿಗೆ ಮಾತ್ರವಾಗಿ ಚಕ್ರವರ್ತಿಯಿಂದ ನೇಮಕವಾದ ಪೆಟ್ರಿಸಿಯನ್ನಿಂದ ಆಳಲ್ಪಡುತ್ತಿತ್ತು. ಆದರೆ ವಾಸ್ತವವಾಗಿ ಸಂದರ್ಭಗಳ ಒತ್ತಡದ ಮೂಲಕ ಪೋಪುಗಳೇ ಆ ನಗರದ ಪ್ರಧಾನ ಒಡೆಯರುಗಳಾಗಿರುತ್ತಿದ್ದರು. ಈ ಅಧಿಕಾರದ ಮತ್ತು ಆಳ್ವಿಕೆಯ ಪುರಾವೆಯಾಗಿ ಬರಹಗಾರರು ಪೋಪನ ಅಧಿಕಾರದ ಬಗ್ಗೆ ಮತ್ತು ಹೆಸರಿಗೆ ಮಾತ್ರ ಆಡಳಿತಗಾರರೆನಿಸಿಕೊಂಡವರ ಅಧಿಕಾರವಿಲ್ಲದಿರುವಿಕೆಯ ಬಗ್ಗೆ ಚಾರಿತ್ರಿಕ ಪುರಾವೆಗಳನ್ನು ತಿಳಿಸಲು ಮುಂದಾಗುತ್ತಾನೆ. ಕ್ರಿಸ್ತಶಕ 590 ಪೋಪನ ಅಧಿಕಾರವು ನೆಲೆಗೊಂಡ ಕೇವಲ 50 ನಂತರ ಪೋಪ್ನ ಅಧಿಕಾರ ಆಗಲೇ ಇತ್ತೆಂಬುದಕ್ಕೆ ನಿದರ್ಶನವಾಗಿ ಆತನು ಪೋಪ್ ಗ್ರಿಗರಿ ದ ಗ್ರೇಟ್ ಎಂಬಾತನನ್ನು ಉದಾಹರಿಸಿ ಹೀಗೆ ಹೇಳುತ್ತಾನೆ. ನಾವು ಲಿಯೋಟಿಯಸ್ ಎಂಬಾತನನ್ನು ಎಟ್ರೋರಿಯಾದ ನೇಪಿ ದೇಶಾಧಿಪತಿಯಾಗಿ ರವಾನಿಸುವುದನ್ನು ಕಂಡಿದ್ದೇವೆ. ಆತನು ತಾನೇ ಹೇಳುವಂತೆ ಅದರ ನಿವಾಸಿಗಳು ಆತನಂತೆಯೇ ವಿಧೇಯರಾಗಿರಬೇಕು. ಪುನಃ ಆತನು ಕಾನ್ಸ್ಟಾಂಟಿಯಸ್ ಎಂಬಾತನನ್ನು ನೆಪೆಲ್ಸಿನ ಮುಖ್ಯ ಸ್ಥಾನದಲ್ಲಿ ದೇಶಾಧಿಪತಿಯನ್ನಾಗಿ ನೇಮಿಸುತ್ತಾನೆ. ನಂತರದಲ್ಲಿ ಆತನು ಬಿಷೋಪುರುಗಳಿಗೆ ಅವರ ನಗರಗಳ ರಕ್ಷಣೆ ಮತ್ತು ಒದಗಿಸುವಿಕೆಗಳ ಬಗ್ಗೆ ಬರೆಯುತ್ತಾನೆ. ಸೈನ್ಯಾಧಿಕಾರಿಗಳಿಗೆ ಅಪ್ಪಣೆಯನ್ನು ಜಾರಿಗೊಳಿಸುತ್ತಾನೆ. ಒಂದು ಮಾತಿನಲ್ಲಿ ಆತನು ಇಟಲಿಯ ಅದರ ನಿಜವಾದ ಆಳ್ವಿಕೆ ಮಾಡುವವನೂ ಸಂರಕ್ಷಕನೂ ಆಗಿರುತ್ತಾನೆ. ಹೀಗಾಗಿ ಆತನು ಯಾರು ಒಬ್ಬ ಪಾಸ್ಟರ್ ಆಗಿ ತನ್ನ ಸ್ಥಾನವನ್ನು ತುಂಬುತ್ತಾರೋ ಅಂತಹವರು ಗಂಭೀರವಾಗಿ ಬಾಹ್ಯ ಜವಾಬ್ದಾರಿಗಳಲ್ಲಿ ತೊಡಗಿರುತ್ತಾರೆ. ಹಾಗಾಗಿ ಅವರು ತನ್ನ ಪಾಸ್ಟರ್ ಕಾರ್ಯಗಳಲ್ಲಿ ಅಥವಾ ಐಹಿಕ ಅರಸನ ಕಾರ್ಯಗಳನ್ನು ನೆರವೇರಿಸುವೆನೋ ಎಂಬುದು ಅನಿಶ್ಚಿತವಾಗಿರುತ್ತದೆ ಎಂದು ಸಮರ್ಥಿಸುತ್ತಾನೆ. ಐಹಿಕ ಶಕ್ತಿಯ ಬೆಳವಣಿಗೆಯು ಕ್ರಿಸ್ತಶಕ 539 ಪ್ರಾರಂಭಗೊಂಡು ಕೇವಲ 50 ಸಣ್ಣ ಅವಧಿಯಲ್ಲಿ ಇಷ್ಟೊಂದು ಹೆಚ್ಚಿನದ್ದಾಗಿದ್ದು ದೊಡ್ಡ ವಿಷಯವೇ ಸರಿ. ಆದುದರಿಂದ ನಾವು 1260 ಅಂದರೆ ಅದರ ಸುಮಾರು 3.5 ಕಾಲ ಸಮಯವನ್ನು ಪೋಪರ ರಾಜ್ಯವು ಎರಡೂ ತುದಿಗಳಲ್ಲಿ ಚೆನ್ನಾಗಿ ಮತ್ತು ಸ್ಪಷ್ಟವಾಗಿ ಗುರುತಿಸಲ್ಪಟ್ಟಿರುವುದೆಂದು ಭರವಸವಿಡಬಹುದು. ದಾನಿಯೇಲನು ಅಸಹ್ಯತೆಯ ಶಕ್ತಿಯಿಂದ ಸಭೆಯನ್ನು ನಿರ್ಜನಗೊಳಿಸುವಂತೆ ಮತ್ತು ಸತ್ಯವನ್ನು ಹತ್ತಿಕ್ಕುವಂತೆ ಮಿತಿಯನ್ನಿಟ್ಟಿದ್ದಾನೆಂಬುದನ್ನು ಕೇಳಿ ದೇವಜನರ ಈ ಶಕ್ತಿ ಮತ್ತು ಭಕ್ತರನ್ನು ಅಧಿಕಾರಕ್ಕೆ ಎತ್ತರಿಸುವುದು. ಮಿಕಾಯೇಲನು ತನ್ನ ರಾಜ್ಯದಲ್ಲಿ ಇನ್ನೂ ಪ್ರವೇಶಿಸಿಲ್ಲ, ಆದರೆ ಅದು ಅವರಿಗೆ
ತಮ್ಮ ಆಕ್ರಮಣಕಾರರಿಂದ ಬಿಡುಗಡೆಯನ್ನು ಒದಗಿಸುವುದು ಎಂದು ತಿಳಿದುಕೊಂಡನು. ಆದುದರಿಂದ ಇದು ಇನ್ನೂ ಆತನು ಬಯಸಿದ ತಿಳುವಳಿಕೆಯಾಗಿರಲಿಲ್ಲ. ನನಗೆ ಕೇಳಿಸಿದರೂ ಅರ್ಥವಾಗಲಿಲ್ಲ. ಆಗ ನಾನು ಈ ಕಾರ್ಯಗಳು ಕ್ರಮೇಣ ಪರಿಣಾಮವೇನು ಎಂದು ಪ್ರಶ್ನೆ ಮಾಡಲು ಅವನು ದಾನಿಯೇಲನೇ ಈ ಮಾತುಗಳನ್ನು ಅಂತ್ಯಕಾಲದವರೆವಿಗೆ ಮುಚ್ಚಿಡಲ್ಪಟ್ಟು ಮುದ್ರಿತವಾಗಿದೆ. ಹೋಗು, ನೀನು ಈ ವಿಷಯವನ್ನು ಗ್ರಹಿಸಲು ಪ್ರಯತ್ನಿಸುವುದು ಪ್ರಯೋಜನವಿಲ್ಲದ್ದು ಎಂದು ಹೇಳಿದನು. ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ, ಅಧ್ಯಾಯ 3 ದೇವರ ರಾಜ್ಯಕ್ಕಾಗಿ ಕಾಯುವ ದಿನಗಳು, ಪುಟ 42. ನಿರಂತರವಾದ ಸಮರ್ಪಣೆಯು ತೆಗೆದುಹಾಕಿದ ಸಮಯದ ನಂತರದಲ್ಲಿ ನಿರ್ಜನತೆಯ ಅಸಹ್ಯಕರ ವಸ್ತುವು ಪ್ರತಿಷ್ಠಿತವಾಗುವವರೆವಿಗೆ ಕ್ರಿಸ್ತಶಕ 539-1290 ವರ್ಷಗಳಾಗುತ್ತವೆ. ಆಗ ಅನೇಕರು ಶುದ್ಧಗೊಳ್ಳುವರು, ತಮ್ಮನ್ನು ಪ್ರತ್ಯೇಕಿಸಿಕೊಳ್ಳುವರು. ಹೌದು, ತಮ್ಮನ್ನು ಶುದ್ಧೀಕರಿಸಿ ಶುಭ್ರ ಮಾಡಿಕೊಂಡು ಶೋಧಿತರಾಗುವರು. ಹೌದು, ಬೆಂಕಿಯಿಂದಲೋ ಎಂಬಂತೆ ಶೋಧಿಸಲ್ಪಡುವರು. ಆದರೆ ದುಷ್ಟರು ದುಷ್ಟರಾಗಿಯೇ ನಡೆಯುವರು. ಅವರಲ್ಲಿ ಯಾರಿಗೂ ವಿವೇಕವಿರದು, ಜ್ಞಾನಿಗಳಿಗೆ ವಿವೇಕವಿರುವುದು. ಹೋ, 1335 ದಿನಗಳ ಕೊನೆಯ ಮಟ್ಟಿಗೆ ನಿಷ್ಠಾವಂತಿಕೆಯಿಂದ ತಾಳಿರುವವನು ಧನ್ಯನು. ಮತ್ತು ನೀನು ಹೋಗಿ ನಿನ್ನ ಮಾರ್ಗದಲ್ಲಿ ಅಂತ್ಯದವರೆವಿಗೆ ಇರು. ನೀನು ದೀರ್ಘ ನಿದ್ರೆಯನ್ನು ಹೊಂದಿ ಯುಗ ಸಮಾಪ್ತಿಯಲ್ಲಿ ಎದ್ದು ನಿನಗಾಗುವ ಸ್ವಾಸ್ಥತೆಯೊಳಗೆ ನಿಲ್ಲುವಿ ಎಂದು ಹೇಳಿದನು. ವಚನ 12-13. ಈ 1290 ಮತ್ತು 1335 ಪ್ರವಾದಿಯ ದಿನಗಳು ಅಕ್ಷರಶಃ ಪಾಪೇಲ್ ಅಧಿಕಾರವನ್ನು ನಾಶಗೊಳಿಸುವ, ಅಂದರೆ ಹಾಳು ಮಾಡುವ ಅಸಹ್ಯ ವಸ್ತುವನ್ನು ಸ್ಥಾಪಿಸಿದ ಸಮಯದಿಂದ ಪ್ರಾರಂಭಿಕ ಹಂತವನ್ನು ಹೊಂದಿವೆ ಎಂದು ಜಾಗರೂಕ ವಿದ್ಯಾರ್ಥಿಯು ಗಮನಿಸುತ್ತಾನೆ. ಕ್ರಿಸ್ತಶಕ 539 ವಿಭಿನ್ನ ಸಮಯದಲ್ಲಿ ಸಂಭವಿಸುವ ಎರಡು ಘಟನೆಗಳನ್ನು ಈ ಸಂದರ್ಭದಲ್ಲಿ ಉಲ್ಲೇಖಿಸಲಾಗಿದೆ. ನಿತ್ಯವಾದ, ಅಂದರೆ ಹೆಚ್ಚು ಸರಿಯಾಗಿ ಹೇಳಬೇಕೆಂದರೆ ನಿರಂತರ ಬಲಿ ಹೋಮವನ್ನು ನೀಗಿಸಿ ಹಾಳು ಮಾಡುವ ಅಸಹ್ಯ ವಸ್ತುವನ್ನೇ ಸ್ಥಾಪಿಸುವುದು. ಆ ಎರಡೂ ಕಾಲವು ನಿಜ ಎಂಬುದನ್ನು ನಾವು ಯಾವಾಗಲೂ ಲೆಕ್ಕ ಹಾಕಬೇಕು. ಕ್ರಿಸ್ತಶಕ 539 ನಿತ್ಯ ಹೋಮವನ್ನು ತೆಗೆದು ಬಿಟ್ಟಿದ್ದನ್ನು ನಾವು ಮುಂದಿನ ಅಧ್ಯಾಯದಲ್ಲಿ ತೋರಿಸುತ್ತೇವೆ. ಮತ್ತು ಇದು ಅಸಹ್ಯ ಎಂದು ಹೆಸರಿಸಲು ಕಾರಣವಾದ ಪ್ರಮುಖ ವಸ್ತುವಾಗಿದೆ. ಆದುದರಿಂದ ಈ ಎರಡೂ ಘಟನೆಗಳಲ್ಲಿ ಕೊನೆಯದವರಿಂದ ಅಸಹ್ಯ ಸ್ಥಾಪನೆಯನ್ನು ಎಣಿಕೆ ಮಾಡಬೇಕು. ಮುಂದೆ ಈ ಎರಡೂ ಕ್ರಮಗಳು ದಾನಿಯೇಲನ ಪ್ರಶ್ನೆಗೆ ನೀಡಿದ ಉತ್ತರದಲ್ಲಿ ನೀಡಲಾಗಿದೆ ಎಂಬುದನ್ನು ಗಮನಿಸಿರಿ. ಅದರಲ್ಲಿ ಪೋಪನ ಅಧಿಕಾರವನ್ನು ಹತ್ತಿಕ್ಕುವ 1799 ನಂತರದಲ್ಲಿ ಮೆಸ್ಸಿಯನಾದ ಮಿಖಾಯೇಲನ ರಾಜ್ಯವು ಸ್ಥಾಪಿತವಾಗಿ ಅದರ ಮೊದಲ ದೇವಜನರ ಬಲ ಬಿಡುಗಡೆ ಹೊಂದಿದ ನಂತರ ಏನಾಗುತ್ತದೆಂಬುದನ್ನು ಗಮನಿಸಿರಿ. ಉತ್ತರವು ಸಾರಾಂಶವಾಗಿ ದಾನಿಯೇಲನು ಇನ್ನೂ ಹೆಚ್ಚಾಗಿ ಅರ್ಥ ಮಾಡಿಕೊಳ್ಳಲು ನಿರೀಕ್ಷಿಸಬಾರದು. ಅಂತ್ಯಕಾಲದ ಪ್ರಾರಂಭದ ಮೇಲೆ 30 ವರ್ಷಗಳಲ್ಲಿ ಪವಿತ್ರಗೊಳಿಸುವ ಶುದ್ಧೀಕರಣವು ಪರಿಷ್ಕರಣ ಕಾರ್ಯವು ಪವಿತ್ರ ಜನರ ಮಧ್ಯದಲ್ಲಿ ಪ್ರಾರಂಭಗೊಳ್ಳುವುದು. ಇದರ ಸಂಭವವಾಗಿ ಪ್ರವಾದನೆಯನ್ನು ಅರ್ಥ ಮಾಡಿಕೊಳ್ಳುವುದನ್ನು ಈ ಪರೀಕ್ಷೆಗೊಳಗಾದವರಲ್ಲಿ ಬುದ್ಧಿವಂತರಾದವರಿಗೆ, ಶುದ್ಧ ಹಾಗೂ ಪ್ರತ್ಯೇಕ ವರ್ಗದವರಿಗೆ ಮಾತ್ರವೇ ದಯಪಾಲಿಸಲಾಗುವುದು. ಆದಾಗ್ಯೂ ಜ್ಞಾನವು ದೇವ ಭಕ್ತರಲ್ಲದವರಿಗೂ ಅಪರಿಶುದ್ಧರಾದವರಿಗೂ ಸ್ವೀಕರಿಸಲಾದ ಅಥವಾ ನಂಬದ ರೀತಿಯಲ್ಲಿ ಅರುಹಲ್ಪಡುವುದು. ಮುಂದೆ ದರ್ಶನವನ್ನು ಸರಿಯಾಗಿ ತಿಳಿದುಕೊಳ್ಳುವುದು ಸಂಪೂರ್ಣತೆಗಿಂತ ದೂರವಾಗಿದೆ ಎಂದು ತೋರಿಸಲಾಗಿದೆ. ವಾಸ್ತವವಾಗಿ 45 ವರ್ಷಗಳ ತನಕ ಅಥವಾ ಅಂತ್ಯಕಾಲವು ಪ್ರಾರಂಭವಾಗಿ 75 ವರ್ಷಗಳ ನಂತರ 1799
ಅದರಲ್ಲಿ ಕೆಲವೊಂದು ಮುಖ್ಯ ಮೂಲ ವಸ್ತುಗಳ ಕೊರತೆ ಇದೆ. ಇದನ್ನು ಹಿಬ್ರೂ ಮೂಲ ಗ್ರಂಥವು ಸ್ಪಷ್ಟವಾಗಿ ಸೂಚಿಸುತ್ತದೆ. ಅದು ವಿಷಯವನ್ನು ಗಮನಿಸುವವರು, ಈಗಾಗಲೇ ಏನನ್ನೋ ನೋಡಿರುವವರು ಮತ್ತು ಶಾಂತ ರೀತಿಯಿಂದ ಕಾಯುತ್ತಿರುವವರು. ಇದ್ದಕ್ಕಿದ್ದಂತೆ 1335 ದಿನಗಳು ದಾಟುವಾಗ ತಮ್ಮ ಊಹೆಗೆ ಮೀರಿದ ಒಂದು ಸ್ಪಷ್ಟವಾದ ನೋಟವನ್ನು ಪಡೆಯುವರೋ ಎಂಬಂತೆ ತೋರಿಬರುತ್ತದೆ. ಹೋ, ಆತನಿಂದ ಆಶೀರ್ವಾದ ಹೊಂದಿದವರು ಕ್ರಿಸ್ತಶಕ 539 ಲೆಕ್ಕ ಮಾಡಿ 1290 ಸಾಂಕೇತಿಕ ದಿನಗಳು 1829 ಕೊನೆಗೊಂಡವು ಮತ್ತು 1335 ದಿನಗಳು 1874 ಅಂತ್ಯದಲ್ಲಿ ಕೊನೆಗೊಂಡಿತು. ಈ ದಿನಾಂಕಗಳು ಎಷ್ಟು ಕರಾರು ಒಕ್ಕಾಗಿ ದರ್ಶನವನ್ನು ಅರ್ಥ ಮಾಡಿಕೊಳ್ಳುವುದನ್ನು ಅಂತ್ಯಕಾಲಕ್ಕೆ ಸಂಬಂಧಿಸಿದ ಪ್ರವಾದನೆಗಳು ಮತ್ತು ಬೇರ್ಪಡಿಸುವುದು, ಶುದ್ಧೀಕರಿಸುವುದು, ಬೆಂಕಿಯಿಂದಲೋ ಎಂಬಂತೆ ಸಂಸ್ಕರಿಸುವುದು ಮತ್ತು ದೇವರ ಮಕ್ಕಳನ್ನು ಮಗುವಿನಂಥ ನಮ್ರ ಹಾಗೂ ನಂಬಿಕಾರ್ಹ ಮನಸ್ಸು ಮತ್ತು ಹೃದಯವುಳ್ಳವರಾಗಲು ತರುವುದು ಎಂಬುವಂಥದ್ದೇ.